ಅಶ್ಲೀಲ ವಿಡಿಯೋ ವಿಚಾರಕ್ಕೆ ಸಂಬಂಧಿಸಿದಂತೆ ಸದ್ಯ ಪ್ರಜ್ವಲ್ ರೇವಣ್ಣ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಆ ವಿಡಿಯೋದಲ್ಲಿರೋದು ಪ್ರಜ್ವಲ್ ರೇವಣ್ಣ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಇದರ ಬೆನ್ನಿಗೆ ಒಂದು FIR ಕೂಡ ದಾಖಲಾಗಿದೆ. ಆ FIR ನಲ್ಲಿ A2 ಆರೋಪಿ ನಂಬರ್ 2 ಪ್ರಜ್ವಲ್ ರೇವಣ್ಣ. ಪ್ರಜ್ವಲ್ ರೇವಣ್ಣ ಮುಂದೆ ಏನೇನು ಆಯ್ಕೆಗಳಿದ್ದಾವೆ, ಯಾವುದನ್ನ ಪ್ರಜ್ವಲ್ ಪರ ವಕೀಲರು ಸ್ಟ್ಯಾಂಡ್ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇದೆ, ಹೈಕೋರ್ಟ್ನಲ್ಲಿ CRPC 482 ಅಡಿಯಲ್ಲಿ ಅರ್ಜಿ ಸಲ್ಲಿಸುವಂಥ ಅವಕಾಶ ಇದೆ, ಅರ್ಜಿಯಲ್ಲಿ ಯಾವ್ಯಾವ ವಿಚಾರವನ್ನು ಪ್ರಸ್ತಾಪ ಮಾಡಬಹುದು ಪ್ರಜ್ವಲ್ ರೇವಣ್ಣ ಅನ್ನೋ ವಿಚಾರಕ್ಕೆ ಸಂಬಂಧಿಸಿದಂತೆಯೂ ಕೂಡ ಒಂದಿಷ್ಟು ಡೀಟೇಲ್ ಲಭ್ಯ ಆಗ್ತಾ ಇದೆ. ಪ್ರಜ್ವಲ್ ರೇವಣ್ಣ ಅವರ ಎಲೆಕ್ಷನ್ ಏಜೆಂಟು ಒಂದಿಷ್ಟು ವಿಚಾರವನ್ನ ಪ್ರಸ್ತಾಪ ಮಾಡಿ ದೂರು ಕೊಟ್ಟಿದ್ದಾರೆ. ಅದರಲ್ಲಿರೋದು ಆ ವಿಡಿಯೋ ನಿಜ ಅಲ್ಲ, ವಿಡಿಯೋ ಮಾಫ್ ಮಾಡಿದಂಥ ವಿಡಿಯೋ, AI ಟೆಕ್ನಾಲಜಿಯನ್ನು ಬಳಸಿ ವಿಡಿಯೋ ಮಾಡಲಾಗಿದೆ, ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸಿ ಈ ವಿಡಿಯೋವನ್ನು ಕ್ರಿಯೇಟ್ ಮಾಡಲಾಗಿದೆ ಅನ್ನೋದು ಅವರು ತೆಗೆದುಕೊಳ್ತಾ ಇರುವಂಥ ಡಿಫೆನ್ಸು. ಅಂದರೆ ನಮ್ಮ ಅಭ್ಯರ್ಥಿ ಅಥವಾ ಪ್ರಜ್ವಲ್ ರೇವಣ್ಣ ಈ ಕೇಸ್ನಲ್ಲಿ ಅಮಾಯಕ, ದುರುದ್ದೇಶಪೂರ್ವಕವಾಗಿ ಅವರು ಇರುವಂತೆ ಬಿಂಬಿಸಿ ವಿಡಿಯೋವನ್ನು ಕ್ರಿಯೇಟ್ ಮಾಡಿದ್ದಾರೆ ಅಂತ ಅವರ ಬೆಂಬಲಿಗರು ಹೇಳ್ಕೊಳ್ತಾ ಇದ್ದಾರೆ, ಮತ್ತು ಪೊಲೀಸ್ ಸ್ಟೇಷನ್ಗೆ ದೂರು ಕೂಡ ಕೊಟ್ಟಿದ್ದಾರೆ, ಇದರ ಹಿಂದೆ ರಾಜಕೀಯ ದುರುದ್ದೇಶ ಇದೆ ಅನ್ನೋ ಆರೋಪವನ್ನು ಅವರು ಮಾಡ್ತಾ ಇದ್ದಾರೆ. ನಮ್ಮ ಪ್ರಜ್ವಲ್ರೆ ನಮ್ಮ ಅಭ್ಯರ್ಥಿಯ ವಿಡಿಯೋವನ್ನು ಸೃಷ್ಟಿಸಿದ್ದಾರೆ, ಕೃತಕ ಬುದ್ಧಿಮತ್ತೆಯನ್ನು ಬಳಸಿ ಸೃಷ್ಟಿಸಲಾಗಿದೆ, ಡೀಪ್ ಫೇಕ್ ಟೆಕ್ನಾಲಜಿ ಅದನ್ನು ಬಳಸಿ ಈ ವಿಡಿಯೋವನ್ನು ಸೃಷ್ಟಿಸಲಾಗಿದೆ ಅನ್ನೋದು ಅವರು ಹೇಳ್ತಾ ಇರುವಂಥ ಅಥವಾ ಅವರು ಮಾಡಿಕೊಳ್ತಾ ಇರುವಂಥ ಸಮರ್ಥನೆ. ಇದರ ಮಧ್ಯೆ ಒಂದು FIR ದಾಖಲಾಗಿದೆ, ಹೊಳೆನರಸೀಪುರ ಟೌನ್ ಸ್ಟೇಷನ್ನಲ್ಲಿ ನಿನ್ನೆ ಆ FIR ದಾಖಲಾಗಿರೋದು. ಆ FIR ನಲ್ಲಿ ಒಂದಿಷ್ಟು ವಿಚಾರಗಳನ್ನು 47 ವರ್ಷದ ಮಹಿಳೆ, ದೂರುದಾರ ಮಹಿಳೆ ಉಲ್ಲೇಖಿಸಿದ್ದಾರೆ. A1 HD ರೇವಣ್ಣ, A2 ಪ್ರಜ್ವಲ್ ರೇವಣ್ಣ. ಸೊ ಈ ಕೇಸ್ನಲ್ಲಿ IPC ಸೆಕ್ಷನ್ 354A, 354D, IPC ಸೆಕ್ಷನ್ 506 ಆ್ಯಂಡ್ 509 ಇದರ ಅಡಿಯಲ್ಲಿ ಕೇಸು ದಾಖಲಾಗಿದೆ. ಅಂದರೆ ಲೈಂಗಿಕ ದೌರ್ಜನ್ಯ, ಮಹಿಳೆಯ ಇಚ್ಛೆಗೆ ವಿರುದ್ಧವಾಗಿ ಲೈಂಗಿಕತೆಗೆ ಪ್ರಚೋದನೆ ಕೊಟ್ಟಿರುವಂಥ ಆರೋಪ, ಜೀವ ಬೆದರಿಕೆ ಹಾಕಿರುವಂಥ ಆರೋಪ, ಮಹಿಳೆಯ ಘನತೆಗೆ ಧಕ್ಕೆ ತಂದಂಥ ಆರೋಪ, ಇದು FIR ನಂಬರ್ 1. ಸೊ ಇಲ್ಲಿ ಮಹಿಳಾ ಆಯೋಗದ ಮಾಹಿತಿಯ ಪ್ರಕಾರ ಅಥವಾ ಅವರು ಕೊಡ್ತಾ ಇರುವಂಥ ಮಾಹಿತಿ ಪ್ರಕಾರ 2000ಕ್ಕೂ ಅಧಿಕ ಮಹಿಳೆಯರಿಗೆ ಅನ್ಯಾಯ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಕಂಪ್ಲೇಂಟ್ ಆಗಿರೋದು ಒಂದೇ, FIR ಆಗಿರೋದು ಒಂದೇ. ಉಳಿದ ಮಹಿಳೆಯರು ಏನಾದರೂ, ಆ ವಿಡಿಯೋದಲ್ಲಿರುವಂಥ ಮಹಿಳೆಯರು ಏನಾದರೂ ಬಂದು ಮತ್ತೆ ದೂರು ಕೊಟ್ಟರೆ ಇನ್ನೊಂದಿಷ್ಟು ಸಮಸ್ಯೆಯನ್ನು ಪ್ರಜ್ವಲ್ ಅವರು ಎದುರಿಸಬೇಕಾಗತ್ತೆ. ಆ ವಿಡಿಯೋದಲ್ಲಿರೋದು ನಾನಲ್ಲ ಅಥವಾ ಪ್ರಜ್ವಲ್ ಅಲ್ಲ ಅಂತ ಅವರ ಬೆಂಬಲಿಗರು ಹೇಳಿಕೊಳ್ತಾ ಇದ್ದಾರೆ. ಒಂದು ವೇಳೆ ಆ ವಿಡಿಯೋದಲ್ಲಿರುವಂಥ ಮಹಿಳೆಯರು ಯಾರಾದರೂ ಬಂದು ಹೌದು ಆ ವಿಡಿಯೋದಲ್ಲಿರೋದು ನಾನೇ ಮತ್ತು ಪ್ರಜ್ವಲ್ ನನಗೆ ಕಿರುಕುಳ ಕೊಟ್ಟರು ಅಂತ ಹೇಳಿದರೆ ಇಡೀ ಕೇಸಿಗೆ ಒಂದು ಅಧಿಕೃತತೆ ಬಂದುಬಿಡುತ್ತೆ. ಗೊತ್ತಿಲ್ಲ, ಯಾರಾದರೂ ಮುಂದೆ ಬಂದು ಕಂಪ್ಲೇಂಟ್ ಕೊಡುವಂಥ ಸಾಧ್ಯತೆ ಇದೆಯಾ ಅನ್ನೋದರ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸಂದೇಶ ಫೋನ್ ಸಂಪರ್ಕದಲ್ಲಿ. ಸಂದೇಶ್, ಈಗ ನಿನ್ನೆ ದಾಖಲಾಗಿರುವಂಥ FIR ಗೆ ಸಂಬಂಧಿಸಿದಂತೆ ಆರೋಪಿ ಸ್ಥಾನದಲ್ಲಿ ನಿಂತಿರುವಂಥ ಪ್ರಜ್ವಲ್ ಅವರಿಗೆ ಏನು ಆಯ್ಕೆಗಳಿದ್ದಾವೆ, ಯಾವ ರೀತಿ ತನ್ನನ್ನು ತಾನು ಸಮರ್ಥಿಸಿಕೊಳ್ಳೋದಕ್ಕೆ ಅವಕಾಶ ಇದೆ ಕಾನೂನು ಪ್ರಕಾರ? ರಕ್ಷಿತ್, ಪ್ರಮುಖವಾಗಿ ಈಗ ನಿನ್ನೆ ದಾಖಲಾಗಿರುವಂತಹ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ಅವರಿಗೆ ಈಗ 2 ಆಪ್ಷನ್ಸ್ಗಳಿದ್ದಾವೆ. ಅಂದ್ರೆ ಮೊದಲನೇದಾಗಿ ಆ FIR ಗೆ ತಡೆ ಕೋರಿ ಒಂದು ಅರ್ಜಿಯನ್ನ ಸಲ್ಲಿಸಬಹುದು. ಅಂದ್ರೆ CRPC 482 ಅಡಿಯಲ್ಲಿ ಅರ್ಜಿಯನ್ನ ಸಲ್ಲಿಕೆ ಮಾಡಬಹುದು. ಜೊತೆಗೆ FIR ಕ್ವಾಶಿಗೆ ಅರ್ಜಿಯನ್ನ ಸಲ್ಲಿಸುವಂತ ಕೆಲಸವನ್ನ ಕೂಡ ಮಾಡಬಹುದು. ಜೊತೆಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿರೀಕ್ಷಣಾ ಜಾಮೀನಿನ ಅರ್ಜಿಯನ್ನ ಕೂಡ ಸಲ್ಲಿಸಬಹುದು. ಆದ್ರೆ ಇಲ್ಲಿ ಪ್ರಮುಖವಾಗಿರುವಂತದ್ದು ಹೈಕೋರ್ಟ್ನಲ್ಲಿ CRPC 482 ನ ಅಡಿಯಲ್ಲಿ ಈ ಒಂದು FIR ಗೆ ತಡೆ ಕೋರಿ ಒಂದು ಅರ್ಜಿಯನ್ನ ಏನ್ ಸಲ್ಲಿಸ್ತಾರೆ ಅಥವಾ FIR ಕ್ವಾಶಿಗೆ ಸಂಬಂಧಪಟ್ಟಂತೆ ಏನು ಅರ್ಜಿಯನ್ನ ಸಲ್ಲಿಸ್ತಾರೆ, ಆ ಅರ್ಜಿಯನ್ನ ಸಲ್ಲಿಸುವಂತ ಸಂದರ್ಭದಲ್ಲಿ ಅಥವಾ ಆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಈಗಾಗಲೇ ಪ್ಲಾನ್ಗಳು ಕೂಡ ನಡೀತಾ ಇರೋದ್ರಿಂದ ಅವರ ಪರ ವಕೀಲರು ಏನೆಲ್ಲ ಒಂದು ಕಾರಣಗಳನ್ನ ಕೋರ್ಟ್ಗೆ ಸಲ್ಲಿಸಬಹುದು ಅಂತ. ಯಾಕಂದ್ರೆ ಈಗ ಯಾವುದೇ ಒಂದು FIR ಅನ್ನ ತಡೆ ಕೋರಿ ಅರ್ಜಿಯನ್ನ ಸಲ್ಲಿಸಬೇಕು ಅಂದ್ರೆ ಅದಕ್ಕೆ ಪೂರಕವಾದ ಕಾರಣವನ್ನ ಕೂಡ ಕೊಡಬೇಕಾಗುತ್ತೆ. ಇಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಅವರಿಗೆ ಆ ಒಂದು ಆಪ್ಷನ್ ಇರೋದ್ರಿಂದ ಈಗಾಗಲೇ ಅವರ ಪರ ವಕೀಲರು ಕೂಡ ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಯನ್ನ ಕೂಡ ಅಂದ್ರೆ ಕಾರಣಗಳ ಸಿದ್ಧತೆಯನ್ನ ಕೂಡ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಈ ಒಂದು ಪ್ರಕರಣಕ್ಕೂ ಪ್ರಜ್ವಲ್ ರೇವಣ್ಣ ಅವ್ರಿಗೂ ಕೂಡ ಯಾವುದೇ ಸಂಬಂಧ ಇಲ್ಲ.
ವಿಡಿಯೋದಲ್ಲಿ ಇರುವಂತಹ ವ್ಯಕ್ತಿ ಪ್ರಜ್ವಲ್ ರೇವಣ್ಣ ಅವರಲ್ಲ, ಯಾಕಂದ್ರೆ ಎಲ್ಲೂ ಕೂಡ ಪ್ರಜ್ವಲ್ ರೇವಣ್ಣ ಅವರ ಮುಖ ಕೂಡ ಕಾಣಿಸ್ತಾ ಇಲ್ಲ. ಜೊತೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯನ್ನ ಬಳಸಿ ಇಲ್ಲಿ ವಿಡಿಯೋ ಕ್ರಿಯೇಟ್ ಮಾಡಿ ಕಕ್ಷಿದಾರರ ತೇಜೋವಧೆಯನ್ನ, ಅಂದ್ರೆ ಪ್ರಜ್ವಲ್ ರೇವಣ್ಣ ಅವರ ತೇಜೋವಧೆಯನ್ನ ಮಾಡಲಾಗ್ತಾ ಇದೆ. ಜೊತೆಗೆ ದುರುದ್ದೇಶಪೂರ್ವಕವಾಗಿ ಎಫ್ಐಆರ್ ಅನ್ನ ದಾಖಲು ಮಾಡಲಾಗಿದೆ, ರಾಜಕೀಯ ದ್ವೇಷಕ್ಕೆ ಈ ರೀತಿಯ ಕೇಸ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ ಅನ್ನೋ ಒಂದು ಕಾರಣವನ್ನ ಕೂಡ ಕೊಡ್ತಾರೆ. ಜೊತೆಗೆ ಅನ್ಯಾಯ ಆಗಿದ್ರೆ ಇಷ್ಟು ತಡವಾಗಿ ಯಾಕೆ ಇವರು ಕಂಪ್ಲೇಂಟ್ ಕೊಟ್ರು ಅಂದ್ರೆ, ಈಗ ದೂರುದಾರರು ಕಂಪ್ಲೇಂಟ್ ಕೊಡೋದು ಸಾಕಷ್ಟು ಡಿಲೇ ಇರೋದ್ರಿಂದ, ಅಂದ್ರೆ ಆ ಇನ್ಸಿಡೆಂಟ್ ನಡೆಯೋದಕ್ಕೂ ಜೊತೆಗೆ ಅವ್ರು ಕಂಪ್ಲೇಂಟ್ ಕೊಡ್ತಾ ಇರೋದಕ್ಕೂ ಕೂಡ ಸಾಕಷ್ಟು ಡಿಲೇ ಇರೋದ್ರಿಂದ ಯಾಕೆ ಇಷ್ಟು ಲೇಟ್ ಆಗಿ ಬಂದು ಕಂಪ್ಲೇಂಟ್ ಕೊಟ್ರು ಅಂತ ಹೇಳಿ ಆ ಒಂದು ಪ್ರಶ್ನೆಯನ್ನ ಕೂಡ ಇರ್ತಾರೆ. ಜೊತೆಗೆ ಅನ್ಯಾಯ ಆಗಿದ್ರು ಕೂಡ ಯಾಕೆ ಇಷ್ಟು ತಡವಾಗಿ ಬಂದು ಕಂಪ್ಲೇಂಟ್ ಕೊಟ್ರು ಅನ್ನೋದನ್ನ ಮೆನ್ಷನ್ ಮಾಡಿ, ಅದಾದ ಬಳಿಕ ವಿಡಿಯೋವನ್ನ ವೈರಲ್ ಮಾಡಿ ವ್ಯಕ್ತಿಯಿಂದ ಮಹಿಳೆಯರ ತೇಜೋವಧೆ ಆಗಿದೆ. ಇಲ್ಲಿ ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣ ಅವರು ಪ್ರಜ್ವಲ್ ರೇವಣ್ಣ ಅವರ ಪರ ವಕೀಲರು ಹೇಳ್ತಾ ಇರುವಂತದ್ದು, ಸಂತ್ರಸ್ತರು ಬೇರೆ ಯಾರು ಅಲ್ಲ, ಸಂತ್ರಸ್ತ ನಾನೇ ಆಗಿರೋದು, ಸುಳ್ಳು ಪ್ರಚಾರ ಮಾಡಿರೋದ್ರಿಂದ ನಿಜವಾದ ಸಂತ್ರಸ್ತ ನಾನೇ ಆಗಿದ್ದೀನಿ ಈ ಒಂದು ಪ್ರಕರಣದಲ್ಲಿ. ಜೊತೆಗೆ ವಿಡಿಯೋದ ಮೂಲವನ್ನ ಕೂಡ ಹುಡುಕ್ಬೇಕು, ಯಾಕಂದ್ರೆ ಇದನ್ನ ಮಾರ್ಫಿಂಗ್ ಮಾಡಿದ್ದಾರೆ, ಮಾರ್ಫಿಂಗ್ ಮಾಡಿರೋದು ಕಂಡು ಬಂದಿರೋದ್ರಿಂದ ಇದರ ಮೂಲವನ್ನ ಹುಡುಕ್ಬೇಕು ಅಂತೇಳಿ, ಅಥವಾ ಇದರ ವಿರುದ್ಧ ಒಂದು ತನಿಖೆಯನ್ನ ಆಗ್ಬೇಕು, ಮೂಲ ಹುಡುಕೋದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗ್ಬೇಕು. ಜೊತೆಗೆ ಸರ್ಕಾರ ಟಾರ್ಗೆಟ್ ಮಾಡಿ ಕಿರುಕುಳ ನೀಡ್ತಿರುವಂತಹ ಆರೋಪವನ್ನ ಕೂಡ ಮಾಡಬಹುದಾಗುತ್ತೆ. ಜೊತೆಗೆ ಬಲವಂತದ ಒಂದು ಕ್ರಮವನ್ನ, ಅಂದ್ರೆ SIT ತಂಡ ಈಗಾಗಲೇ ರಚನೆ ಮಾಡಿರೋದ್ರಿಂದ ಯಾವುದೇ ಬಲವಂತದ ಕ್ರಮ ತೆಗೆದುಕೊಳ್ಬಾರದು ಅಂತೇಳಿ ಮನವಿಯನ್ನ ಸಲ್ಲಿಸೋದಕ್ಕೂ ಕೂಡ ಅವಕಾಶಗಳಿರ್ತವೆ. ಜೊತೆಗೆ ಇಲ್ಲಿ SIT ತನಿಖೆಯ ಕಾನೂನು ಮಾನ್ಯತೆಯನ್ನ ಕೂಡ ಪ್ರಶ್ನೆ ಮಾಡಬಹುದು. ಅಂದ್ರೆ ಅವರ ಪರ ವಕೀಲರು ಕೋರ್ಟ್ಗೆ ಒಂದು ಕಾರಣಗಳನ್ನ ತಿಳಿಸುವಂತ ಸಂದರ್ಭದಲ್ಲಿ SIT ತನಿಖೆ ಒಂದು ಕಾನೂನು ಮಾನ್ಯತೆಯನ್ನ ಕೂಡ ಪ್ರಶ್ನೆ ಮಾಡಬಹುದು. ಜೊತೆಗೆ FIR ಅನ್ನ ಕ್ವಾಶ್ಗೆ ಕೋರಿ ರದ್ದಿಗೆ ಕೋರಿ ಒಂದು ಕಾನೂನಿನಲ್ಲಿ ಒಂದು ರದ್ದನ್ನ ಕೋರೋದಕ್ಕೆ ಅವಕಾಶ ಕೂಡ ಇರೋದ್ರಿಂದ FIR ಕ್ವಾಶ್ಗೂ ಕೂಡ ಅರ್ಜಿಯನ್ನ ಸಲ್ಲಿಸುವಂತ ಸಾಧ್ಯತೆಗಳು ಕೂಡ ಇರ್ತವೆ. ಅಂದ್ರೆ ಇಲ್ಲಿ ಪ್ರಮುಖವಾಗಿರುವಂತದ್ದು ಮೂರು ಆಪ್ಷನ್ಸ್ ಗಳಿದಾವೆ ಈ ಪ್ರಕರಣದಲ್ಲಿ. ಒಂದು FIRಗೆ ತಡೆ ಕೋರಿ ಅರ್ಜಿಯನ್ನ ಸಲ್ಲಿಸಿ ಈಗ ಹೇಳಿದಂತ ಅಷ್ಟೂ ಕಾರಣಗಳನ್ನ ಕೂಡ ಕೊಡಬಹುದು. ಜೊತೆಗೆ ಕ್ವಾಶ್ಗೆ, ಅಂದ್ರೆ FIR ರದ್ದಿಗೆ ಕೋರಿ ಒಂದು ಅರ್ಜಿಯನ್ನ ಕೂಡ ಹೈಕೋರ್ಟ್ನಲ್ಲಿ ಸಲ್ಲಿಸಬಹುದು. ಆ ಅರ್ಜಿಯನ್ನ ಸಲ್ಲಿಸುವಂತ ಸಂದರ್ಭದಲ್ಲಿ ಸೇಮ್ ರೀಸನ್ಸ್ ಅನ್ನ ಕೂಡ ಕೊಡ್ತಾ ಹೋಗ್ತಾರೆ. ಜೊತೆಗೆ ಈ ಒಂದು ಪ್ರಕರಣದಲ್ಲಿ ತತ್ಕ್ಷಣದಲ್ಲಿ ಹೊರಗೆ ಬರಬೇಕು ಅನ್ನೋದಾದ್ರೆ ನಿರೀಕ್ಷಣಾ ಜಾಮೀನಿನ ಅರ್ಜಿಯನ್ನ ಸಲ್ಲಿಸಬಹುದು. ಅಂದ್ರೆ ಅರೆಸ್ಟ್ ಮಾಡೋದಕ್ಕೆ ಅವಕಾಶ ಇಲ್ಲ ಈ ಪ್ರಕರಣದಲ್ಲಿ, ಹಾಗಾಗಿ ಈ ಪ್ರಕರಣದಲ್ಲಿ ನಿರೀಕ್ಷಣಾ ಜಾಮೀನಿನ ಅರ್ಜಿಯನ್ನ ಕೂಡ ಪ್ರಜ್ವಲ್ ರೇವಣ್ಣ ಅವರು ಸಲ್ಲಿಸುವಂತ ಅವಕಾಶಗಳಿದೆ. ರಕ್ಷಿತ್ ಸಂದೇಶ್, ಈಗ ಅದು ನಿನ್ನೆ ದಾಖಲಾಗಿರುವಂತ ಒಂದು ಕೇಸಿಗೆ ಸಂಬಂಧಿಸಿದಂತಾಯ್ತು. ಒಂದು ವೇಳೆ ಗೊತ್ತಿಲ್ಲ ಇದರಲ್ಲಿ ಏನಾಗುತ್ತೆ ಅಂತ, ಒಂದು ವೇಳೆ ಈ ವಿಡಿಯೋಗಳು ಹರಿದಾಡ್ತಾ ಇದೆ, ಆ ವಿಡಿಯೋದಲ್ಲಿ ಇರುವಂತ ಯಾವುದಾದ್ರೂ ಒಬ್ಬಳು ಮಹಿಳೆ ಆ ವಿಡಿಯೋದಲ್ಲಿರೋದು ನಾನೇ, ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಪ್ರಜ್ವಲ್ ರೇವಣ್ಣ ಅಂತೇನಾದ್ರೂ ಕಂಪ್ಲೇಂಟ್ ಕೊಟ್ರೆ ಆಗ ಪರಿಸ್ಥಿತಿ ಏನು? ರಕ್ಷಿತ್, ಈಗ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂತ್ರಸ್ತೆ ಮುಂದೆ ಬಂದು ಈಗ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಆದ್ರೆ ಇನ್ನುಳಿದಂತಹ ಮಹಿಳೆಯರು ಯಾರಿದ್ದಾರೆ, ಯಾಕಂದ್ರೆ ಓರ್ವ ಯಾರು ಸಂತ್ರಸ್ತ ಮಹಿಳೆ ಬಂದು ಕಂಪ್ಲೇಂಟ್ ಕೊಡ್ತಾಳೋ ಆಕೆಯ ವಿಡಿಯೋವನ್ನ ಮಾತ್ರ SIT ಅಧಿಕಾರಿಗಳಿಗೆ ಸಲ್ಲಿಕೆ ಮಾಡಬೇಕಾಗುತ್ತೆ. ಅದನ್ನ ಹೊರತುಪಡಿಸಿದ್ರೆ ಬೇರೆಯವರ ಖಾಸಗಿ ವಿಡಿಯೋಗಳನ್ನ ಅವರು ಯಾವುದೇ ಕಾರಣಕ್ಕೂ ಕೂಡ ಪ್ರಶ್ನೆ ಮಾಡುವಂತಿಲ್ಲ. ಜೊತೆಗೆ ಆ ಖಾಸಗಿ ವಿಡಿಯೋಗಳನ್ನ ಬೇರೆಯವರು ಕೊಡೋದಕ್ಕೆ ಬರೋದಿಲ್ಲ. ಇಫ್ ಸಪೋಸ್ ಏನಾದ್ರೂ ಒಂದು ವೇಳೆ ಬೇರೆ ಸಂತ್ರಸ್ತ ಮಹಿಳೆ ಬಂದು ಲೈಂಗಿಕ ದೌರ್ಜನ್ಯದ ದೂರನ್ನ ಕೊಟ್ರೆ ಆಗ ಲೈಂಗಿಕ ದೌರ್ಜನ್ಯದ ಅಡಿ ಕೇಸನ್ನ ದಾಖಲು ಮಾಡ್ತಾರೆ. ಆಗ್ಲೂ ಕೂಡ ಸೇಮ್ ಪ್ರೊಸೀಜರ್ಸ್ಗಳು ಕೂಡ ಆಗ್ತಾ ಹೋಗ್ತಾವೆ. ಅಂದ್ರೆ ಇಲ್ಲಿ ಯಾರು ಕೂಡ ಅತ್ಯಾಚಾರ ಪ್ರಕರಣವನ್ನ ಕೂಡ ಕೊಡ್ತಾ ಇಲ್ಲ, ಇಲ್ಲಿ ಕೊಡ್ತಾ ಇರೋದು ಲೈಂಗಿಕ ದೌರ್ಜನ್ಯ ಪ್ರಕರಣವನ್ನ. ಅಂದ್ರೆ ಈಗ ದಾಖಲಾಗಿರುವಂತಹ 354A 354D ಪ್ರಕರಣ ದಾಖಲಾಯ್ತು ಅಂದ್ರೆ ಆಗ್ಲೂ ಕೂಡ ಅದಕ್ಕೆ ಬೇಲೇಬಲ್ ಸೆಕ್ಷನ್ಸ್ ಗಳಾಗಿರೋದ್ರಿಂದ ಆಗ ಜಾಮೀನಿಗೆ, ನಿರೀಕ್ಷಣಾ ಜಾಮೀನಿಗೆ ಅರ್ಜಿಯನ್ನ ಸಲ್ಲಿಸ್ತಾರೆ. ಆಗ ಯಾವುದೇ ಕಾರಣಕ್ಕೂ ಕೂಡ ನೇರವಾಗಿ ಅವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. SIT ಅಧಿಕಾರಿಗಳು 41A ಅಡಿಯಲ್ಲಿ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಕರಿಬಹುದು. ಯಾಕಂದ್ರೆ 7 ವರ್ಷಕ್ಕಿಂತ ಕಡಿಮೆ ಶಿಕ್ಷೆ ಇರೋದ್ರಿಂದ, ಶಿಕ್ಷೆ ಪ್ರಮಾಣ ಇರೋದ್ರಿಂದ ಅವ್ರಿಗೆ 41A ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ಕರಿಬಹುದು. ಹಾಗಾಗಿ ಇಲ್ಲಿ ಪ್ರಕರಣವನ್ನ ಯಾವ ರೀತಿ ಸಂತ್ರಸ್ತ ಮಹಿಳೆಯರು ಕಂಪ್ಲೇಂಟ್ ಅನ್ನ ಕೊಡ್ತಾರೆ ಅನ್ನೋದು ಬಹಳ ಮುಖ್ಯವಾಗಿರುವಂತದ್ದು. ಅಂದ್ರೆ ಇಲ್ಲಿ ಎಲ್ಲರೂ ಕೂಡ ಲೈಂಗಿಕ ದೌರ್ಜನ್ಯ ಅಂತ ಏನಾದ್ರು ಕಂಪ್ಲೇಂಟ್ ಅನ್ನ ಕೊಟ್ರೆ ಆಗ ಇದೇ ರೀತಿಯ ಪ್ರೊಸೀಜರ್ಸ್ ಗಳಿರ್ತಾವ. ಆದ್ರೆ ಇಲ್ಲಿ ಪ್ರಮುಖವಾಗಿರುವಂತದ್ದು ಮುಂದಿನ ಹಂತದಲ್ಲಿ ಸಂತ್ರಸ್ತ ಮಹಿಳೆಯರು ಯಾರೆಲ್ಲ ಬಂದು ಕಂಪ್ಲೇಂಟ್ ಕೊಡ್ತಾರೆ ಅನ್ನೋದು ಪ್ರಮುಖವಾಗಿರುವಂತ ವಿಚಾರ. ಅವ್ರು ಬಂದು ಕಂಪ್ಲೇಂಟ್ ಕೊಡ್ತಾರಾ ಅಥವಾ ಇಲ್ವಾ ಅನ್ನೋದು ಕೂಡ ಇಲ್ಲಿ ಪ್ರಮುಖವಾಗಿರುವಂತ ವಿಚಾರ. ಈಗ ಮನೆ ಕೆಲಸದಕ್ಕೆ ಕೊಟ್ಟಿರುವಂತಹ ಕಂಪ್ಲೇಂಟ್ ಕೂಡ ಲೈಂಗಿಕ ದೌರ್ಜನ್ಯದ ಅಡಿಯಲ್ಲಿ ಕೇಸನ್ನ ದಾಖಲು ಮಾಡಿದ್ದಾರೆ. ಹಾಗಾಗಿ ಲೈಂಗಿಕ ದೌರ್ಜನ್ಯದ ಅಡಿ ಕೇಸನ್ನ ಕೊಟ್ರೆ ಈ ರೀತಿಯ ಒಂದು ಪ್ರೊಸೀಜರ್ಸ್ ಗಳನ್ನ, ಅಂದ್ರೆ FIRಗೆ ತಡೆ ಕೋರಿ ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ಜೊತೆಗೆ FIR ಕ್ವಾಶ್ಗೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಜೊತೆಗೆ ನಿರೀಕ್ಷಣಾ ಜಾಮೀನಿನ ಅರ್ಜಿಯನ್ನು ಸಲ್ಲಿಸಬಹುದು. ಆದ್ರೆ ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ SIT ಅಧಿಕಾರಿಗಳು ಅರೆಸ್ಟ್ ಮಾಡುವಂತಹ ಸಾಧ್ಯತೆಗಳು ತೀರಾ ಕಡಿಮೆ ಇರುತ್ತೆ. ಯಾಕಂದ್ರೆ ಎಲ್ಲವಕ್ಕೂ ಕೂಡ, ಅಂದ್ರೆ ಲೈಂಗಿಕ ದೌರ್ಜನ್ಯದ ಅಡಿ ಕೇಸ್ ದಾಖಲಾದ್ರೆ
ಆದ್ರೆ 7 ವರ್ಷಕ್ಕಿಂತ ಶಿಕ್ಷೆಯ ಪ್ರಮಾಣ ಕಡಿಮೆ ಇರೋದ್ರಿಂದ ಅವರನ್ನ ಯಾವುದೇ ಕಾರಣಕ್ಕೂ ಕೂಡ ಅರೆಸ್ಟ್ ಮಾಡೋದಕ್ಕೆ ಬರೋದಿಲ್ಲ. 41A ಅಡಿಯಲ್ಲಿ ನೋಟಿಸ್ ಕೊಡಬೇಕಾಗುತ್ತೆ, ನೋಟಿಸ್ ಕೊಟ್ಟು ವಿಚಾರಣೆ ಮಾಡಬೇಕಾಗುತ್ತೆ. ಆ ವಿಡಿಯೋದಲ್ಲಿ ವಿಡಿಯೋದಲ್ಲಿರೋದು ಇದೇ ಪ್ರಜ್ವಲ್ ರೇವಣ್ಣ ಅವರೇನಾ ಅಥವಾ ಅಲ್ವಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗಬೇಕಾಗುತ್ತೆ. ತನಿಖೆಯಲ್ಲಿ ಪ್ರಾಥಮಿಕ ಹಂತದ ಸಾಕ್ಷಿ ಲಭ್ಯವಾದ ಬಳಿಕ ತನಿಖಾಧಿಕಾರಿಗಳ ವಿವೇಚನೆಗೆ ಬಿಟ್ಟಂತ ವಿಚಾರಗಳಾಗ್ತವೆ ಅವರನ್ನ ಅರೆಸ್ಟ್ ಮಾಡೋದು ಬಿಡೋದು. ಹಾಗಾಗಿ ಇಲ್ಲಿ ಪ್ರಮುಖವಾಗಿ FSLಗೆ ಪೆನ್ಡ್ರೈವ್ ಕಳಿಸಬೇಕಾಗುತ್ತೆ, ಜೊತೆಗೆ ಈ ಮೂಲ ಡಿವೈಸ್ ಅನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡಬೇಕಾಗುತ್ತೆ, ಜೊತೆಗೆ ಸಾಂದರ್ಭಿಕ ಸಾಕ್ಷಿಗಳಾಗಿರ್ಬೋದು ಅಥವಾ ಯಾವುದೇ ರೀತಿಯ ಸಬ್ಸ್ಟೆನ್ಷಿಯಲ್ ಎವಿಡೆನ್ಸ್ ಗಳಾಗಿರ್ಬೋದು, ಆ ರೀತಿಯ ಸಾಕ್ಷಿಗಳು ಯಾವ್ದಾದ್ರೂ ಇವರ ಪೂರಕವಾಗಿದೆಯಾ ಅಥವಾ ಅವ್ರು ಮಾಡುವಂತ ಆರೋಪಗಳಿಗೆ ಸಂಬಂಧಪಟ್ಟಂತೆ ಪೂರಕವಾಗಿದೆಯಾ ಇಲ್ವಾ ಅನ್ನೋದನ್ನ ಮೊದಲು ವೆರಿಫೈ ಮಾಡಬೇಕಾಗುತ್ತೆ. ಅದಾದ ನಂತರ ಅರೆಸ್ಟ್ ಮಾಡಬೇಕು ಬೇಡವೋ ಅನ್ನೋದನ್ನ ತನಿಖಾಧಿಕಾರಿಗಳು ಡಿಸೈಡ್ ಮಾಡಲಿದ್ದಾರೆ. ರಕ್ಷತ್ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.